ಬಿಗ್ ನ್ಯೂಸ್ ಬಿಗ್ ಡಿಬೇಟ್ಗೆ ಸ್ವಾಗತ. ನಾನು ಭಾಗ್ಯಶ್ರೀ ಸುನ್ಗಾರ್. ಕಸಬುಂದೂರಿ ಹೋರಾಟದ ಹೆಸರಲ್ಲಿ ಅದೆಷ್ಟೋ ಜನ ಶಾಸಕರಾಗಿದ್ದು ಮಂತ್ರಿಗಳಾಗಿದ್ದು ಎಲ್ಲರಿಗೂ ಗೊತ್ತಿದ್ದ ವಿಚಾರನೇ. ಮೋಸ್ಟ್ಲಿ ಈ ರಾಜಕಾರಣಿಗಳಿಗೆ ಕಳಸಾ ಬಂಡೂರಿ ಇಶ್ಯೂ ಮುಗಿಯೋದು ಬೇಕಾಗಿಲ್ಲ ಅನ್ಸುತ್ತೆ, ಯಾಕಂದ್ರೆ ಅವ್ರಿಗೆ ಚುನಾವಣೆಯಲ್ಲಿ ಸಬ್ಜೆಕ್ಟ್ ಬೇಕಲ್ಲ. ನಾವು ಎಷ್ಟು ದಿನ ಅಂತ ಸುಮ್ಮನಿರ್ಬೇಕು? ನಮ್ಮ ತಾಳ್ಮೆಗೂ ಒಂದು ಇತಿಮಿತಿ ಇಲ್ವಾ? ಇವರ ಈ ಪೊಳ್ಳು ಭರವಸೆಗಳನ್ನ ಕೇಳಿ ಕೇಳಿ ನಮಗೂ ಸಾಕಾಗೋಗಿದೆ. ಸೋ ರಾಜಕಾರಣಿಗಳೇ, ಅದರಲ್ಲೂ ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದ ರಾಜಕಾರಣಿಗಳು, ನಾವು ನಿಮ್ಮನ್ನ ಆಯ್ಕೆ ಮಾಡಿ ಕಳಿಸಿದ್ದು ನೀವು ನಮ್ಮ ಧ್ವನಿಯಾಗಿರ್ಲಿ ಅಂತ. ಒಂದು, ನಮ್ಮ ಪರವಾಗಿ ಧ್ವನಿ ಎತ್ತಿ ಕೆಲಸ ಮಾಡಿ, ಇಲ್ವಾದ್ರೆ ನಿಮ್ಮ ಸ್ಥಾನಗಳಿಗೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ. ಕಳಸಗುಂಡೂರಿ ನೀರು ಕೊಡಿ ಇಲ್ಲ ರಾಜೀನಾಮೆ ಕೊಡಿ, ವಿಶೇಷ ಬಿಗ್ ಡಿಬೇಟ್ ನಲ್ಲಿ ನಮ್ ಜೊತೆ ಇದ್ದಾರೆ ಕನ್ನಡ ಪರ ಹೋರಾಟಗಾರ ಅಶೋಕ್ ಚಂದರ್ಗಿ. ಚಂದರ್ಗಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಚಂದರ್ಗಿ ಅವರೇ, ನಾನು ಹೇಳಿದ ಹಾಗೆ ಉತ್ತರ ಕರ್ನಾಟಕ ಭಾಗದಲ್ಲಾಗಿರ್ಬೋದು ಅಥವಾ ಕರ್ನಾಟಕದಲ್ಲಾಗಿರ್ಬೋದು ಎಷ್ಟೋ ಜನ ಸಚಿವರಿದ್ದಾರೆ, ಶಾಸಕರಿದ್ದಾರೆ, ಮಂತ್ರಿಗಳಿದ್ದಾರೆ. ಇವರೆಲ್ಲ ಕಳಸಾ ಬಂಡೂರಿನ ಉಪಯೋಗಿಸ್ಕೊಂಡು ಚುನಾವಣೆ ಗಿಮ್ಮಿಕ್ ಮಾಡಿ ಮಂತ್ರಿಗಳಾಗಿದ್ದಾರೆ, ಶಾಸಕರಾಗಿದ್ದಾರೆ. ಸೊ ಇವರು ನಿಜವಾಗಿಯೂ ಏನು ಒಂದು ಕಳಸಾ ಬಂಡೂರಿ ಪರವಾಗಿ ಪ್ರಾಮಾಣಿಕವಾಗಿ ಹೋರಾಟ ಮಾಡಿದ್ರೆ ಇಷ್ಟೊತ್ತಿಗಾಗಲೇ ನಮ್ಮ ಜನರಿಗೆ ನೀರು ಸಿಕ್ತಿತ್ತು ಅಂತ ಅನ್ಸಲ್ವಾ? ಈ ರಾಜಕಾರಣಿಗಳಿಗೆ ಮತ್ತು ಈ ಪ್ರಾಮಾಣಿಕತೆ ಶಬ್ದದೆಲ್ಲ ಒಂದಕ್ಕೊಂದು ತದ್ವಿರುದ್ಧ. ಕಳೆದ 40 ವರ್ಷಗಳಿಂದ ನೋಡ್ತಾ ಇದ್ದೇವೆ ಕಳಸಾ ಬಂಡೂರಿ ವಿಷಯದಲ್ಲಿ ತಿರುಗಿ ಎರಡನೇ ಜನರೇಷನ್ ಜನ ಚಳವಳಿ ಮಾಡುವಂಥ ಪರಿಸ್ಥಿತಿ ಬಂತು. ಒಂದನೇ ಜನರೇಷನ್ ಇವತ್ತು 80ರಾಗಿ ಏನು ಸ್ಟಾರ್ಟ್ ಆಯ್ತು, ಅಲ್ಲಿಂದ ಒಂದನೇ ಜನರೇಷನ್ ನಿವೃತ್ತಿ ಅಂಚನೆಯಾಗದಾರ, ಮತ್ತೊಂದು ಜನರೇಷನ್ ಬಂದ ಅಂದ್ರೆ ಎರಡು ಜನರೇಷನ್ಗೆ ಆಗುವಷ್ಟು ವಸ್ತು ರಾಜಕಾರಣಿಗಳಿಗೆ ಸಿಕ್ಬಿಟ್ಟಿದೆ. ಅವ್ರು ಯಾಕೆ ಮಾಡ್ತಾರೆ, ಇದನ್ನು ಬಗ್ಗೆ ಹರಿಸ್ತಾರೆ ಹೇಳ್ರಿ. ಈಗ ನೋಡ್ರಿ, ಕಾವೇರಿ ಇಶ್ಯೂ 90ನೇ ದಶಕದೊಳಗೆ ಕಾವೇರಿ ಇಶ್ಯೂ ಜ್ವಲಂತವಾಗಿ ಬೆಂಕಿ ಹಚ್ಚಿದಾಗ ಅಂಬರೀಷ್ ಅವರು ಮನೆ ನಮ್ಮನ್ನು ಅಗಲಿದ ಅಂಬರೀಷ್ ಅವರು ರಾಜೀನಾಮೆ ಬಿಸಾಕಿದ್ರು. ಕೇಂದ್ರ ಮಂತ್ರಿ ಇದ್ರು, ವಾರ್ತಾ ಇಲಾಖೆ ಮಂತ್ರಿ ಇದ್ರು. ಅಂಥ ಮಂತ್ರಿ ಅಥವಾ ಅಂಥ ಶಾಸಕರು ನಮ್ಮಲ್ಲಿ ಒಬ್ಬರು ಸಿಗಲಿಲ್ಲ. ಇವರಿಗೆ ಪ್ರಾಮಾಣಿಕತೆ ಇದ್ರ ಅಥವಾ ಉತ್ತರ ಕರ್ನಾಟಕದ 4-7 ಜಿಲ್ಲೆಗಳ 13 ತಾಲೂಕುಗಳ ಜನರು ಏನು ಕುಡಿಯೋ ನೀರಿಗಾಗಿ ಏನು ಸಫರ್ ಆಗತ್ತಾರ, ಅವ್ರ ಬಗ್ಗೆ ಕಾಳಜಿ ಇದ್ರೆ ಇವ್ರು ಎಂದೋ ರಾಜೀನಾಮೆ ಬಿಸಾಕ್ತಿದ್ರು. ಯಾಕಂದ್ರೆ ಪ್ರತಿ ಚುನಾವಣೆ ಒಳಗೆ ಇವತ್ತಿನ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರು ಹಿಡ್ಕೊಂಡು ಈ ಉತ್ತರ ಕರ್ನಾಟಕದ ವಿಶೇಷವಾಗಿ ಮುಂಬೈ ಕರ್ನಾಟಕದ ಅನೇಕ ಶಾಸಕರು ಕಳಸಾ ಬಂಡೂರಿ ಇಶ್ಯೂವನ್ನು ಅವರು ಅದನ್ನು ಬಂಡವಾಳ ಮಾಡ್ಕೊಂಡಿದ್ದಾರೆ. ಅದು ಬಗ್ಗೆ ಅರ್ಧ ಆ ಬಂಡವಾಳ ಮುಗಿದೋಗ್ತದೆ ಅವ್ರಿಗೆ. ಅದಕ್ಕೆ ಇವರಲ್ಲಿ ಪ್ರಾಮಾಣಿಕತೆ ಅದರ ಬಗ್ಗೆ ಇಲ್ಲ, ನಿಜವಾದ ರೈತರ ಬಗ್ಗೆ ಕಳಿಸಿ ಇಲ್ಲ. ಇವ್ರಿಗೆ ಕುಡಿಯೋ ನೀರು ಜನರು ಸಾಯಿಲ್ಲಂತಾರೆ ಇವರು. ಯಾಕಂದರೆ ಈ ಚುನಾವಣೆ ಏನು ನಾನು ನೋಡಿದ್ದೇನೆ, ಇದು ಇಶ್ಯೂ ಆಗೋದಿಲ್ಲ. ಅಲ್ಲಿ ಕಳಸಾ ಬಂಡೂರಿ ಮೇಲೇ ಓಟ್ ಹಾಕೋದು ಅಥವಾ ಓಟ ಹಾಕದೇ ಇರೋದು ಇಶ್ಯೂ ಆಗೋದಿಲ್ಲ. ರಾಜಕಾರಣಿ ಗೊತ್ತೈತಿ, ಅವ್ರು ತಮ್ಮ ತಮ್ಮ ವಾಮ ಮಾರ್ಗಗಳ ಬಳಸಿಕೊಂಡು ಇಲೆಕ್ಷನ್ ಗೆಲ್ತಾರೆ. ನಾವು ಹೆಂಗಾರು ಇಲೆಕ್ಷನ್ ಗೆಲ್ತೀವಿ ಅನ್ನೋದು ಭಾವನೆ ಅವ್ರ ತಲೆಯಲ್ಲಿದೆ. ಅವ್ರು ಯಾಕೆ ಹೋರಾಡಿ ಇದನ್ನು ಬಗೆಹರಿಸ್ಲಿಕ್ಕೆ ಇಷ್ಟಪಡ್ತಾರೋ, ಜನರಿಗೆ ಏನೇನೋ ವಾಮ ಮಾರ್ಗ ಅಥವಾ ದುಷ್ಟ ಮಾರ್ಗ ತೋರಿಸಿ ಅವ್ರ ಚುನಾವಣೆಗೆ ನಾವು ಹೆಂಗಾರು ಆರಿಸ್ಬರ್ತೀವಿ. ಕಳಸಾ ಬಂಡೂರಿ ಎದ್ರೇನು ಸಾತ್ರೆ ಅನ್ನೋ ಭಾವನೆ ಈ ಉತ್ತರ ಕರ್ನಾಟಕದ ರಾಜಕಾರಣಿಗಳಿದೆ. ಇವರ ಸಾಮೂಹಿಕವಾಗಿ ರಾಜೀನಾಮೆ ಬಿಸಾಕಿದ್ರೆ ಕೇಂದ್ರದವರು ಬೆಂಗಳೂರಿಗೆ ಬಂದು ಕೂತು ಬೆಳಗಾವಿ ಬಂದು ಅದನ್ನು ಬಗೆಹರಿಸ್ತಿದ್ರು. ಇನ್ನೇನು ಕೇಂದ್ರದ ಬಗ್ಗೆ ಮಾತಾಡೋದಾದ್ರೆ, ಗೋವಾ ಸರ್ಕಾರ ಇನ್ನು ಕೇಂದ್ರದ ವಿರುದ್ಧ ಧ್ವನಿ ಎತ್ತಿದೆ, ಆದ್ರೆ ನಮ್ಮ ಕರ್ನಾಟಕ ಸರ್ಕಾರ ಮಾತ್ರ ಕೇಂದ್ರದ ವಿರುದ್ಧ ಧ್ವನಿ ಎತ್ತಿಲ್ಲ. ಇನ್ನು ಇಲ್ಲಿ ನಾವು ಗಮನಿಸಬೇಕಾದ್ರೆ ಕೇಂದ್ರದಲ್ಲೂ ಬಿಜೆಪಿ ಸರ್ಕಾರನೇ ಇರುವುದು, ರಾಜ್ಯದಲ್ಲೂ ಬಿಜೆಪಿ ಸರ್ಕಾರ ಇರುವುದು. ಇಷ್ಟಾದ್ರೂ ನಮ್ಮ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಯಾಕೆ ತುಟಿ ಬಿಚ್ಚುತ್ತಿಲ್ಲ? ಇವ್ರಿಗೇನು ಅಧಿಕಾರದ ಭಯಾನ? ನೀವು ಹೇಳೋದು 100%. ಈಗ ಕೆಲವೇ ದಿವಸಗಳಿಂದ ಗೋವಾ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಅವ್ರನ್ನ ನಾನೇ ಒಬ್ಬ ಮಹದಾಯಿ ಹೋರಾಟಗಾರನಾಗಿ ಕನ್ನಡ ಹೋರಾಟಗಾರನಾಗಿ ಅವ್ರನ್ನ ಪ್ರಶಂಸೆ ಮಾಡಿ ನಾನು ಸೋಷಿಯಲ್ ಮೀಡಿಯಾಗೆ ಬರ್ತೇನೆ. ಯಾಕಂದ್ರೆ ಯಾವಾಗ ಪ್ರಕಾಶ್ ಜಾವಡೇಕರ್ ಕೇಂದ್ರದ ಪರಿಸರ ಮಂತ್ರಿ ನಮಗೊಮ್ಮೆ ಅನುಮತಿ ಕೊಡೋದು, ಮತ್ತೊಮ್ಮೆ ನಿರಾಕರಣೆ ಮಾಡೋದು, ಮತ್ತೊಮ್ಮೆ ಅನುಮತಿ ಕೊಡೋದು ಮಾಡೋ ಮುಂದೆ ಪ್ರಮೋದ್ ಸಾವಂತ್ ಏನು ಹೇಳಿದರು, ಕೇಂದ್ರ ಮಂತ್ರಿಯ ಪತ್ರಕ್ಕೆ ಯಾವುದು ಕಿಮ್ಮತ್ತಿಲ್ಲ ಅಂತ ಅವ್ರು ಎಲ್ಲಿ ಕೂತು ಹೇಳಿದ್ರು ಅಂದರೆ ಆಶ್ಚರ್ಯ. ಅಂದರೆ ಅದು ಕೇಂದ್ರ ಸರ್ಕಾರದ ಅಧಿಕೃತ ಮೀಡಿಯಾ ಯಾವುದು? ದೂರದರ್ಶನ. ದೂರದರ್ಶನ ಚಾನೆಲ್ನ ಕೂತ್ಕೊಂಡು ಒಬ್ಬ ಕೇಂದ್ರ ಸಚಿವರ ವಿರುದ್ಧ ಗುಟ್ರು ಹಾಕುವಂಥ ತಾಕತ್ತು ಪ್ರಮೋದ್ ಸಾವಂತಗೈತಿ. ಅವ್ರು ಇವತ್ತು ನಮ್ಮ ವಿರುದ್ಧ ಇರ್ಬೋದು ಗೋವಾ ಚೀಫ್ ಮಿನಿಸ್ಟರ್, ಆದ್ರೆ ಗೋವಾ ಪರವಾಗಿ ನಿಂತರಲ್ಲ, ಅವರಿಗೂ ಮೋದಿ ಅವರ ಬಾಸು, ಅವರಿಗೆ ಅಮಿತ್ ಶಾನು ಬಾಸು. ಯಾಕೆ ಅವ್ರಿಗೆ ಯಾಕೆ ಬಿಜೆಪಿ ಬಗ್ಗೆ ಕೇಂದ್ರ ಬಗ್ಗೆ ಅನಿಸಿಕಿಲ್ಲ? ಆ ಧೈರ್ಯ ಇಲ್ಲ. ಮುಖ್ಯಮಂತ್ರಿಗೆ ನಾವು ಒತ್ತಾಯ ಮಾಡಿದ್ವಿ, ನೀವು ಆಲ್ ಪಾರ್ಟಿ ಡೆಲಿಗೇಷನ್ ತಗೊಂಡು ಬೆಂಗಳೂರು ದಿಲ್ಲಿಗೆ ಹೋಗ್ರಿ ಅಂತ ಹೇಳಿದ್ವಿ. ಇನ್ನೂವರೆಗೆ ಅವರು ಸರ್ವಪಕ್ಷ ಅಂತ ಕರ್ಕೊಂಡು ದಿಲ್ಲಿಗೆ ಹೋಗಿಲ್ಲ. ಅವ್ರೇನು ಮಾಡಿದ್ರು, ಗೋವಾದವರು ಪ್ರಮೋದ್ ಸಾವಂತ್ ಇರ್ಬೋದು, ಆ ದಿಗಂಬರ್ ಕಾಮತ್ ಇರ್ಬೋದು, ಉಳಿದವರೆಲ್ಲ ಸರ್ವಪಕ್ಷ ಮೀಟಿಂಗ್ ಮಾಡಿ ಒಮ್ಮೆ ದಿಲ್ಲಿಗೆ ಹೋದರು, ಕೇಂದ್ರ ಮೇಲೆ ಒತ್ತಡ ತಂದರು, ಒಮ್ಮೆ ಜಾವಡೇಕರ್ ಪಣಜಿಗೆ ಓಡಿ ಬಂದರು, ಗೋವಾಕ್ ಬಂದರು, ಅಲ್ಲಿ ಭೇಟಿಯಾದರು. ಇಂಥ ಬೆಳವಣಿಗೆಗಳು ಕರ್ನಾಟಕದಲ್ಲಿ ಆಗಿಲ್ಲ. ನಾವು ಸ್ವಲ್ಪ ಮುಂಬೈ ಕರ್ನಾಟಕದ ಒತ್ತಾಯ ಹೋರಾಟಗಾರರು ಒತ್ತಾಯ ಮಾಡಿದಾಗ ಒಂದು ಏನೋ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಒಬ್ಬರಿಬ್ಬರು ಮಂತ್ರಿಗಳು ದಿಲ್ಲಿಗೆ ಹೋಗಿ, ಬೊಮ್ಮಾಯಿಯವರು ಆಮೇಲೆ ಉಳಿದವ್ರ ಮಂತ್ರಿಗಳು ಅಲ್ಲಿ ದಿಲ್ಲಿಗೆ ಹೋಗಿ ಬಂದರು, ಅವ್ರಿಗೆ ಒಂದು ಪತ್ರ ಬರೆದ್ರು, ಅದೇ ಪತ್ರ ನಮಗೆ ತೋರಿಸ್ತಾರೆ, ನೋಡ್ರಿ ಜಾವಡೇಕರ್ ಪತ್ರ ಬಂತಂತ. ನಮ್ಮ ಜನ ಮುಗ್ಧ ಜನ, ಅದು ಬಂದ ಕೂಡಲೇ ಸೀಮೆ ಹಂಚಿದ್ರು ನಮ್ಮ ಜನ. ನಾನು ಹೇಳಕತ್ತೀನಿ, 17 ತಿಂಗಳಾಯ್ತು ಮಹದಾಯಿ ಟ್ರಿಬ್ಯುನಲ್ ಅಂದರೆ ಜೆ ಎಂ ಪಾಂಚಾಲ್ ಟ್ರಿಬ್ಯುನಲ್ಲು
ತನ್ನ ತೀರ್ಪು ಕೊಟ್ಟು 17 ತಿಂಗಳಾಯ್ತು, 2018 ಆಗಸ್ಟ್ 14 ತೀರ್ಪು ಕೊಟ್ಟದ್ದು. ಇನ್ನೂ ಗೆಜೆಟ್ ನೋಟಿಫಿಕೇಶನ್ ಮಾಡಿಸ್ಲಿಕ್ಕೆ ಅವರಿಗೆ ಸಾಧ್ಯ ಆಗಿಲ್ಲ. ಅವಾಗ ನಮ್ಮ ಮಂದಿಗೆ ಹೇಳಿದೆ, ಈ ಮಂದಿ ನಂಬೆ ನೀವು ಪಟಾಕ್ಷಿ ಹಾರಿಸೋದು ವಿಜಯೋತ್ಸವ ಸರ್ಸು ಬಂದ್ ಮಾಡ್ರಿ, ಅದಿನ್ನೂ ಭಾಳ ದೂರದ ಆಳವಾದ ಸಂಸೈತೆ ಅನ್ನೋದು. ಇವತ್ತ ನಮ್ಮ ಗೃಹ ಸಚಿವರಾದ ಬೊಮ್ಮಾಯಿ ಅವರು ಅಲ್ಲಿ ಹೋಗಿ ಬಂದರು, ಭೇಟಿಯಾಗಿ ಬಂದರು, ಅವ್ರಿಗೆ ಒಂದು ಪತ್ರ ಬರೆದ್ರು, ಆ ಪತ್ರ ತೋರಿಸಿದ್ರು. ಆವತ್ತು ಇವತ್ತ ಕೇಂದ್ರ ಸರ್ಕಾರ ಮುಂಬೈ ಕರ್ನಾಟಕ ಜನತೆ ಕಣ್ಣಲ್ಲಿ ಹೆಂಗೆ ಮಣ್ಣು ಹೋಗಿದೆ ಅಂದರೆ, ಅವ್ರು ಹೇಳ್ತಾರೆ ಇಲ್ಲ ನಾವು ಅದನ್ನು ತಡೆ ಹಿಡಿದಿಲ್ಲ, ನೀವು ಅರಣ್ಯ ಇಲಾಖೆ ಮತ್ತು ವನ್ಯಜೀವಿ ಇಲಾಖೆಯ ಪರ್ಮಿಷನ್ ತೊಗೊಂಡು ಚಾಲೂ ಮಾಡ್ಬೋದು ಅಂತ ಜಾವಡೇಕರ್ ಮತ್ತೊಂದು ಪತ್ರ ಬರೆದಾರೆ. ಅರೆ ಅದು ಪರ್ಮಿಷನ್ ಕೊಡೋ ಲಂಡನ್ದಾಗ ಅದಾರು, ಅಮೆರಿಕದಾಗ ಅದಾರು, ನಿನ್ನ ಕಡೆ ಐತಲ್ಲಪ್ಪ ಖಾತೆ, ನೀ ಕೊಡು ಪರ್ಮಿಷನ್ ತೊಗೊಂಡು ನೀ ಕೊಟ್ಟು ನೋಡು ಅಂದರೆ. ಕೇಂದ್ರ ಸರ್ಕಾರದವರು ಸಣ್ಣ ರಾಜ್ಯವಾದ ಬೆಳಗಾವಿ ಮಹಾನಗರ ಅಷ್ಟೇ ಒಂದು ರಾಜ್ಯ ಗೋವೆ, ಅಲ್ಲಿ ಇಬ್ಬರೇ ಎಂ ಪಿ ಅದಾರೆ. ನಾವು 28-25 BJP ಹರಿಸ್ಕೊಟ್ಟಿವಿ, ನಾಸಿಕ್ ಬರಬೇಕು ಇವ್ರು ನಮ್ಮ ಎಂಪಿಗಳಿಗೆ. ಇದೇ ಸುರೇಶ್ ಅಂಗಡಿ ಮುಂಬೈ ಕರ್ನಾಟಕದ ಸುರೇಶ್ ಅಂಗಡಿ ರೈಲ್ವೆ ಮಂತ್ರಿ, ಆಮೇಲೆ ಪ್ರಹ್ಲಾದ್ ಜೋಶಿ ಸಂಸದೀಯ ಮಂತ್ರಿ, ಇವ್ರು ರಾಜೀನಾಮೆ ಬಿಸಾಕಲಿ ಹೋಗಿ ಮೋದಿ ಅವರ ಮುಂದೆ ನಾವು ಅಮಿತ್ ಶಾ ಮುಂದೆ ನಿಂತು ಮಾತಾಡೋದು ತಾಕತ್ತಿಲ್ಲ ಸುರೇಶ್ ಅಂಗಡಿ ಅವರಿಗೆ, ಹೋಗಿ ಹೇಳ್ಬೇಕಾಗಿತ್ತು ಇವರು ರಾಜೀನಾಮೆ ಬಿಸಾಕಲಿ. ನಾಳೆ ಕೇಂದ್ರ ಬಗ್ಗದೈತಿ, ಇವರು ಅಮಿತ್ ಶಾ ಮುಂದೆ ಮೋದಿ ಮುಂದೆ ನಿಂತು ಮಾತಾಡೋದು ತಾಕತ್ತಿಲ್ಲ. ಇವ್ರ ಕೈ ಸಿಕ್ಕತ್ತಿ ಇವರಿಗೆ, ನಾವು ಪಶ್ಚಾತ್ತ ಪಡೋದ ಜನ, ಯಾಕಂದ್ರೆ ಇವ್ರಿಗೇನು ನಾವು ಹೆಂಗಾರು ಆರಿಸಿ ಬರ್ತೀವಿ, ಹೆಂಗಾರು ನಮ್ಮ ಮಾತು ಹಾಕ್ತಾರ, ಆ ಅಹಂ ಈ ಮಂತ್ರಿಗಳಿಗಿದೆ. ಅವರ ಏನು ಅಹಂ ಮುರಿಲಿಕ್ಕೆ, ಈಗ ಗೋವಾದಲ್ಲಿ ನೀವು ಹೇಳಿದಾಗ ಕೇವಲ ಇರೋದು 2 ಜನ ಸಂಸದರು, ನಮ್ಮಲ್ಲಿರೋದು 28 ಜನ, ಅದರಲ್ಲಿ 25 ಜನ BJP ಅವ್ರನ್ನೇ ಕಾರ ಆರಿಸ್ಕೊಟ್ಟಿದೆ. ಇವ್ರಿಗೆ ಯಾಕೆ ಶೇಮ್ ಅನ್ಸಲ್ವಾ? ಡೋಂಟ್ ದೇ ಫೀಲ್ ಅಶೇಮ್ಡ್ ಆಫ್ ದೆಮ್ ಸೆಲ್ಫ್ ಇನ್ ಟಾಕ್ ಟು ಪಾರ್ಲಿಮೆಂಟ್ ಅಬೌಟ್ ದಿಸ್ ಇಶ್ಯೂಸ್? ಅವರಿಗೆ ಒಂದೇ ಹೇಳ್ತೇನೆ ನಿಮಗೆ, ಅವರಿಗೆ ಚರಮ್ ತಪ್ಪ ಐತಿ, ನಿರ್ಲಜ್ಜಂ ಸದಾ ಸುಖಿ ಅಂತ ಆ ಲೆವೆಲ್ ಬಂದ್ಬಿಟ್ಟಿದ್ದಾರೆ. ಆದ್ರೆ ಈಗೇನು ಬೆಳವಣಿಗೆ ನಡೆದಾವ, ಅದು ಹುಬ್ಳಿ ಧಾರವಾಡ ಇರ್ಬೋದು, ಬಾಗಲಕೋಟೆ ಇರ್ಬೋದು, ಬೆಳಗಾವಿ ಇರ್ಬೋದು, ಒಂದು ನಿರ್ಣಾಯಕ ಹಂತಕ್ಕೆ ಹೋಗತ್ತೆ. ಆದ್ರೆ ಅವ್ರೇನು ತಿಳ್ಕೊಂಡಿರ್ಬೇಕು ನಮ್ಗೆ ಹೆಂಗಾರು ಮತ ಬರ್ತಾವಂತ. ಇವತ್ತ ಕೇಂದ್ರ ಸರ್ಕಾರ 5 ರಾಜ್ಯದೊಳಗೆ ಹೊಡೆದ ತಿನ್ಬೇಕಾದ್ರೆ ಕಾರಣ ಅಂದ್ರೆ ಸ್ಥಳೀಯ ವಿಷಯಗಳನ್ನು ನಿರ್ಲಕ್ಷ್ಯ ಮಾಡಿರೋದು. ಮಹಾರಾಷ್ಟ್ರದಾಗ ನಿರ್ಲಕ್ಷ್ಯ ಮಾಡಿದ್ರು, ನೆರೆ ಹಾವಳಿ ನಿರ್ಲಕ್ಷ್ಯ ಮಾಡಿದ್ರು ಅಲ್ಲಿ ಹೊಡೆದ ತಿಂದ್ರು, ಜಾರ್ಖಂಡ ನಿರ್ಲಕ್ಷ್ಯ ಮಾಡಿದ್ರು ಅಲ್ಲಿ ಹೊಡೆದ ತಿಂದ್ರು. ಇವತ್ತು ಹೇಳ್ತೇನೆ ಇವ್ರಿಗೆ ಎಚ್ಚರಿಕೆ ಗಂಟೆ ಆಗಬೇಕಿದೆ. ಕರ್ನಾಟಕ ಜನ ಹೆಂಗಾರು ಓಟ್ ಹಾಕರು, 25 ಮಂದಿ ಆರಿಸ್ಕೊಡ್ತಾರೋ, ಟೈಮ್ ಹಿಂಗೆ ಬರ್ಬೋದು, ನಿಮ್ಮನ್ನು ಇತಿಹಾಸದ ತಿಪ್ಪೆ ಸೇರಿಸುವಂಥ ಕಾಲ ಬರ್ಬೋದು. ಅದನ್ನು ಭಾವಿಸಿ ತೊಗೋಬಾರ್ದು. ಗ್ಯಾರಂಟಿ ಜನರ ಮತದಾರನ ಇಂದಿರಾ ಗಾಂಧಿ ಅಂತ ಇಂದಿರಾ ಗಾಂಧಿನ 77ರ ಕಿತ್ತೋಸಿದ್ರು. ಭಾರತ ಜನ ಹಿಂಗದಾರಲ್ಲ, ವಿಶ್ವಾಸ ಇಡ್ತಾರೆ, ವಿಶ್ವಾಸ ಇಡ್ತಾರೆ, 1 ವರ್ಷ ನೋಡ್ತಾರೆ, 2 ವರ್ಷ ನೋಡ್ತಾರೆ. ಅವ್ರೇನೇ ತಿರುಗಿ ಬಿದ್ದರೆ ಈ ರಾಜಕಾರಣಿ ಹೇಳು ಮಂದಿ ಮುಂದೆ ಅಡ್ಡಾಡೋದು ಕಷ್ಟ ಆಗತ್ತೆ. ಈಗ ಅವ್ರು ನಡೆದತಿ, ಅವ್ರ ಟೈಮ್ ಚಲೋ ಐತಿ, ಅಡ್ಡಾಡ್ತತಿ. ಕೆಟ್ಟ ಟೈಮ್ ಅಂದ್ರೆ ಕರ್ನಾಟಕನೂ ಅವ್ರಿಗೆ ಉಲ್ಟಾ ಬೀಳ್ತತೆ. ಇದು ಅವ್ರ ಎಚ್ಚರಿಕೆ ಗಂಟೆ ಆಗಬೇಕು. ಇನ್ನೇನು ಗೋವಾದಲ್ಲೂ BJP ಸರ್ಕಾರ ಇದೆ, ಕರ್ನಾಟಕದಲ್ಲೂ BJP ಸರ್ಕಾರ, ಕೇಂದ್ರದಲ್ಲೂ BJP ಸರ್ಕಾರ, ಇವು 3 ಸರ್ಕಾರದ ಕೂಡಿ ಏನು ಅಮಿತ್ ಶಾ ಹಾಗೂ ಅಥವಾ ನರೇಂದ್ರ ಮೋದಿ ಅವ್ರಿಗೆ ಏನು ಒಂದು ಪ್ರಾಮಾಣಿಕವಾಗಿ ರಿಕ್ವೆಸ್ಟ್ ಮಾಡಿದ್ರೆ, ಅವರೆಲ್ಲ ಕೂತ್ ಮಾತಾಡ್ಲಿಕ್ಕೆ ಕೂತ್ರೆ, ಚರ್ಚೆ ಮಾಡಿದ್ರೆ, ಅರ್ಧ ಗಂಟೆಯಲ್ಲಿ ಬಗೆಹರಿಯುವಂತ ಇಶ್ಯೂ ಅಲ್ವಾ ಇದು? ಇದನ್ನೇ ನಾವು ಡಿಮಾಂಡ್ ಮಾಡಿದ್ದೀವಿ. ಪ್ರಧಾನಮಂತ್ರಿ ಸ್ವತಃ ಮಧ್ಯಸ್ಥಿಕೆ ವಹಿಸಿ ಗೋವೆ ಮತ್ತು ಕರ್ನಾಟಕದ ಮುಖ್ಯಮಂತ್ರಿಗಳನ್ನ ಕರೆದು, ಮಹಾರಾಷ್ಟ್ರದ ಮುಖ್ಯಮಂತ್ರಿನ ಕರೆದು, ಅವ್ರು ಅಕ್ರಾಸ್ ದಿ ಟೇಬಲ್ ಒಂದು ಟೇಬಲ್ ಮೇಲೆ ಕುತ್ಕೊಂಡು ಬಗೆಹರಿಸ್ಬೋದು ಇಶ್ಯೂ. ಇವತ್ತು ನೋಡಿ, ಆಗಸ್ಟ್ 14-2018 ಏನು ಮಹದಾಯಿ ಟ್ರಿಬ್ಯುನಲ್ ಕೊಡ್ತು, 188 TMC ಮಹದಾಯಿಯಲ್ಲಿ ನೀರಿದೆ ಅಂತ CWC ಮೆಜರ್ಮೆಂಟ್ ಮಾಡ್ತು. ಇವತ್ತು ಅವ್ರು ಹಂಚಿಕೆ ಮಾಡಿದ್ದೆಷ್ಟು, ನಮಗೊಂದು 13 ಕೊಟ್ಟರು, ಗೋವೆಗೆ 24 ಕೊಟ್ಟರು, ಆ ಮಹಾರಾಷ್ಟ್ರಕ್ಕೆ ಅದು ಮೀಗರದು 1.33 ಕೊಟ್ಟರು. ಟೋಟಲ್ ಅವ್ರು ಹಂಚಿದ್ದು 40 TMC ಮಾತ್ರ, 188 TMCಯಲ್ಲಿ 40 TMC ಮಾತ್ರ ಹಂಚಿಕೆ ಮಾಡಿದಾರ. ಇನ್ನು 140 TMC ಅವರು ಹಂಚಿಕೆ ಮಾಡಬೇಕು. ಅರೆ 3 ಮುಖ್ಯಮಂತ್ರಿ ಕರೀಲ್ಲ, ಬೇರೆ ಸರ್ಕಾರದಾಗ ಏನು ಹೇಳ್ತಿದ್ರು ನೀವು, ನಮ್ಮ ಸರ್ಕಾರ ಬೇರೆ, ಕರ್ನಾಟಕದೊಳಗೆ ಸಮಿತಿ ಸರ್ಕಾರ ಬೇರೆ ಇದೆ, ಆ ಸಮಯ ಒಬ್ರಿಗೊಬ್ರು ಸಹಕಾರ ಇಲ್ಲ ಅಂತ. ಸ್ವಾಮಿ ನಿಮ್ಮದೇ ಸರ್ಕಾರ ಇದೆಯಲ್ಲ, ಪ್ರಧಾನಮಂತ್ರಿ ಮೋದಿ ಅವರು Article 370 ಬಗ್ಗೆ ಮಾತಾಡ್ತಾರೆ. ಆಯ್ತಪ್ಪ, ಆ ದೇಶದ ಹಿತದೃಷ್ಟಿಯಿಂದ Article 370 ಮಾಡಿದ್ರಿ, ನಮ್ಮ ಸಪೋರ್ಟ್ ಐತಿ. ಮತ್ತೊಂದು NRC ತಂದ್ರಿ, CAA ತಂದ್ರಿ, ರಾಷ್ಟ್ರದ ಹಿತದೃಷ್ಟಿಯಿಂದ ತರೋದು, ರಾಷ್ಟ್ರ ಮಟ್ಟದಲ್ಲಿ ತರೋದು, ಅದಕ್ಕೆ ಯಾರೂ ವಿರೋಧ ಮಾಡೋದಿಲ್ಲ. ವಿರೋಧ ಮಾಡಿದವ್ರಿ ತಿಳುವಳಿಕೆ ಹೇಳುವಂಥ ಕಾರ್ಯಕ್ರಮ ನಡೆದಾವೆ. ಆದರೆ ನೀವು ಸ್ಥಳೀಯ ವಿಷಯಗಳನ್ನ ನಿರ್ಲಕ್ಷ್ಯ ಮಾಡಿ ನೋಡ್ರಿ, ಮೋದಿ ಅವ್ರು ಎಂಥ ತಪ್ಪು ಮಾಡಿದ್ರು, ಮೊನ್ನೆ ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ಬಂದರು, ಅಲ್ಲೆಲ್ಲ 1000 ಮಕ್ಕಳ ಮುಂದೂ ಸಹಿತ ರಾಷ್ಟ್ರದ ವಿಷಯ ಮಾತಾಡಿದ್ರಿ. ಯಾಕೆ ಮಾತಾಡಿದ್ರಿ? ನೀವು ಮಕ್ಕಳ ಭವಿಷ್ಯ ಬಗ್ಗೆ ಮಾತಾಡ್ರಿ, ಮಕ್ಕಳದ ಚಿಂತನೆ ಮಾತಾಡ್ರಿ, ಈ ದೇಶದ ಬಗ್ಗೆ, ಮಕ್ಕಳ ಬಗ್ಗೆ ಮಾತಾಡ್ರಿ. ಅಲ್ಲಿಯೂ ರಾಜಕಾರಣ, ಮೋದಿ ಅವರು ಸಹಿತ ಕೆಲವು ವಿಷಯದ ತಪ್ಪಾಕತ್ತಾರೆ. ರಾಷ್ಟ್ರ ಮಟ್ಟದ ವಿಷಯ ಮಾಡ್ಕೊತ ಹೋಗಿ ನೀವು ಗಡಿ ವಿಚಾರ ನಿರ್ಲಕ್ಷ್ಯ ಮಾಡೋದು, ಮಹದಾಯಿ ನಿರ್ಲಕ್ಷ್ಯ ಮಾಡೋದು, ಕಾವೇರಿ ನಿರ್ಲಕ್ಷ್ಯ ಮಾಡೋದು, ಇದನ್ನ ನಿರ್ಲಕ್ಷ್ಯ ಮಾಡ್ಕೊತ ಹೋದ್ರೆ ಒಂದು ಜನ ಮುಂದೆ ಒಂದು ದಿವಸ ಬರ್ತೈತಿ, ನಿಮ್ಮನ್ನು ಜನ ನಿರ್ಲಕ್ಷ್ಯ ಮಾಡ್ತಾರೆ. ಅದಕ್ಕೆ ನೀವು ಸ್ಥಳೀಯ ವಿಷಯಗಳನ್ನು ನಿರ್ಲಕ್ಷ್ಯ ಮಾಡಬೇಡ್ರಿ. ಇನ್ನು ಮಹದಾಯಿ ಕುರಿತು ಕೇಳೋದಾದ್ರೆ, ನಮ್ಮ ಭಾಗದ ಕೇಂದ್ರ ಸಚಿವರಾಗಿರೋ ಸುರೇಶ್ ಅಂಗಡಿ ಅವರು ಇರ್ಬೋದು, ಪ್ರಹ್ಲಾದ್ ಜೋಶಿ ಅವರು ಇರ್ಬೋದು, ಇವರೇ ಬಾಯಿ ಬಿಡಲ್ಲ, ತುಡುಕ್ ಬಿಟ್ಟಕ್ಕನ್ನಲ್ಲ, ಯಾವ ಕಾರಣಕ್ಕಾಗಿ ಇವ್ರನ್ನ ಆರಿಸಿ ಕಳಿಸಿರೋದು ಅಂತ? ಇವ್ರಿಗೆ ಒಂದೇನಾಗೈತಿ, ಇವರು ಆರಿಸಿ ಹೋದ್ಮೇಲೆ ಕೇಂದ್ರದೊಳಗೆ ಮಂತ್ರಿ ಆದರು, ಮಂತ್ರಿ ಆದಮೇಲೆ ನಾವು ಸಹಜವಾಗಿ ಖುಷಿ ಪಟ್ಟಿವಿ. ನಾವೇ ಸ್ವತಃ ಹೋಗಿ ಅವ್ರಿಗೆ ಅಭಿನಂದನೆ ಮಾಡಿ ಬಂದೆ. ಏನಂತೆ,
ಮುಂಬೈ ಕರ್ನಾಟಕದಿಂದ ಬಹಳ ದಿವಸದ ನಂತರ ನಮ್ಮ ಮಂತ್ರಿ ಸ್ಥಾನ ಸಿಕ್ಕತಿ. ಯಾಕಂದ್ರೆ ಹಿಂದಕ್ಕೆ ಬಾಬಾಗೌಡ ಪಾಟೀಲ್ ಅಂತ ಬಿಜೆಪಿಯಿಂದ ಮಂತ್ರಿ ಆದ ಕೇಂದ್ರದಲ್ಲಿ ವಾಜಪೇಯಿ ಸರ್ಕಾರದಲ್ಲಿ ಮಂತ್ರಿ ಇದ್ದರು, ಗ್ರಾಮೀಣಾಭಿವೃದ್ಧಿ ಮಂತ್ರಿ, ಅದರ ನಂತರ ಸಿಕ್ಕದೆ. ನಾವು ಹೋಗಿ ಸ್ವತಃ ಅವ್ರಿಗೆ ಅಭಿನಂದನೆ ಮಾಡುವ ಉದ್ದೇಶ ಏನಂದ್ರೆ, ನೀವೇನಾದರೂ ಮಾಡ್ತಿರೋದು ನಮಗೆ ಆಸೆ. ಮಹದಾಯಿ ಬಗ್ಗೆ ಮಾಡ್ತಾರೆ, ಕೃಷ್ಣ ಬಗ್ಗೆ ಮಾಡ್ತಾರೆ, ಕೃಷ್ಣ ಮತ್ತು ಮಹದಾಯಿ ಮುಂಬೈ ಕರ್ನಾಟಕದ ಏರಿಯಾದಲ್ಲಿ ಬರ್ತಾವೆ. ಆದರೆ ಇವ್ರು ಯಾರೂ ಅದಕ್ಕೆ ಭಯ ಬಿಡಾಕ ಸಾಧ್ಯ ಇಲ್ಲ. ಇವ್ರದ್ದು ಏನಿಲ್ಲ, ಕುರ್ಚಿ ಕಟ್ಕೊಂಡು ಕೂತಾರೆ ಇಬ್ರು, ಮಾ ಪ್ರಹ್ಲಾದ್ ಜೋಶಿ ಇರಲಿ, ಸುರೇಶ್ ಅಂಗಡಿ, ತಮ್ಮ ಕುರ್ಚಿಯಲ್ಲಿ ಹೋಗೋದು ಅಂತೇಳಿ. ಕೇವಲ ಅವರ ಅಭಿವೃದ್ಧಿ, ಅವ್ರ ಅಭಿವೃದ್ಧಿ, ಅವ್ರ ಕುರ್ಚಿ, ಸ್ವಂತ ಹಿತಾಸಕ್ತಿ. ಅಲ್ಲಿ ಹೋಗಿ ಅಮಿತ್ ಶಾನ್ ಮುಂದೆ ಹೇಳುವಂಥ ಧೈರ್ಯ ಬೇಕಂದ್ರೆ ಯಾಕೆ ಮಂತ್ರಿ ಹಾಕಿರಿ ನೀವು? ಇವ್ರನ್ನ ನಾವು ಇಲ್ಲಿವರೆಗೆ ವಿಚಾರ ಮಾಡಿದ್ವಿ, ಪ್ರಧಾನಮಂತ್ರಿ ಮೋದಿಗೆ ಇವ್ರು ಮೋಸ ಮಾಡ್ತಾರಂತ. ಪ್ರಧಾನಮಂತ್ರಿ ಮೋದಿ ಇವರು ಸುಮ್ಮನೆ ಇಲ್ಲ, ನಿಮ್ಮ ನಿಮ್ಮ ರಾಜ್ಯದ ಹಿತಾಸಕ್ತಿ ಕಾಪಾಡಂತ ಮಂತ್ರಿ ಮಾಡಿರ್ತಾರೆ. ಇವ್ರು ಅವ್ರು ಹೇಳೋಕ್ಕಿಂತ ಮೊದಲೇ ಇವ್ರು ಹೆದರ್ತಾರೆ. ಏನು ಮೋದಿ ಮತ್ತು ಅಮಿತ್ ಶಾ ಅಷ್ಟೊಂದು ಅಧಿಕಾರ ಇವ್ರಿಗೆ ಇಲ್ಲ. ಸುರೇಶ್ ಅಂಗಡಿ ಅವ್ರಿಗೆ ಹೇಳ್ತಾನೆ, ಇವರು ವ್ಯಕ್ತಿಗತ ಚಲೋ ಇರ್ಬೋದು, ಆದ್ರೆ ಮಂತ್ರಿಯಿಂದ ಮಂತ್ರಿ ಸ್ಥಾನದಿಂದ ಏನು ಮಾಡಬೇಕು ಆ ಮಾಡೋ ಧೈರ್ಯ ಇಲ್ಲ. ನಾವು ಇಲ್ಲಿವರೆಗೆ ಹೇಳತ್ತೀವಿ, ಅಪ್ಪ ನಿಮಗೊಬ್ಬರಿಗೆ ಧೈರ್ಯ ಇಲ್ಲ, ಆಲ್ ಪಾರ್ಟಿ ಡೆಲಿಗೇಷನ್ ತೊಗೊಂಡು ದಿಲ್ಲಿಗೆ ಹೋಗ್ರಿ, ಕಾಂಗ್ರೆಸ್ನವ್ರು ಬರಲಿ, ಜನತಾದವ್ರು ಬರಲಿ, ಮಾದಾಯಿ ಹೋರಾಟಗಾರರು ಬರಲಿ, ಕನ್ನಡ ಹೋರಾಟಗಾರರು ಬರಲಿ, ನೀವು ನಮ್ಮನ್ನು ಬೆಟ್ಟೆ ಮಾಡಿಸ್ರಿ, ನಾವು ಮಾತಾಡ್ತೇವೆ. ಜನರ ಅಭಿಪ್ರಾಯ ಹಿಂಗೈತೆ ಅಂತೇಳಿ ಕೇಂದ್ರ ಸರ್ಕಾರ ಗಮನಕ್ಕೆ ತರೋ ಕರ್ತವ್ಯ ಆದರೂ ನಿಮ್ಮದು, ಅದನ್ನು ಮಾಡ್ತಾ ಇಲ್ಲ, ನೀವು ಮಾಡ್ತಾ ಇಲ್ಲ. ಹಿಂಗಾದ್ರೆ ಜನ ಸಫರ್ ಆಗ್ತಾರೆ. ಇದನ್ನು ಭಾಳ ದಿವಸ ನೀವು ಮತದಾರರನ್ನು ಗ್ಯಾರಂಟಿ ತೊಗೋಬಾರ್ದು. ಹಂಗೆ ಇವ್ರು ತೊಗೊಳಕತ್ತಾರ. ಪ್ರಹ್ಲಾದ್ ಜೋಶಿ ಇರಲಿ, ಸುರೇಶ್ ಅಂಗಡಿ ಇರಲಿ, ಇವರು ಇವತ್ತು ಹೇಳ್ತಾನೆ ನಿಮಗೆ ಆಲಿಕ್ಕಂದ್ರೆ ನೀವು ಕುರ್ಚಿ ಖಾಲಿ ಮಾಡ್ರಿ, ಯಾರು ಕೆಲಸ ಮಾಡೋರು ಬರ್ತಾರ. ಅಲ್ಲ, ಯಾವ ಕಾರಣಕ್ಕಾಗಿ ಇವ್ರನ್ನ ಆರಿಸಿ ಕಳಿಸೋದು ಅಂತ? ಜನರ ಪರವಾಗಿ ಧ್ವನಿ ಎತ್ತಲ್ಲ, ಜನರ ಪರವಾಗಿ ಒಂದು ಕೆಲಸ ಮಾಡಲ್ಲ, ಅವ್ರಿಗೆ ಆತ್ಮಸಾಕ್ಷಿ ಇಲ್ವಾ, ಅವ್ರಿಗೆ ಮಾತಾಡ್ಲಿಕ್ಕೆ ಧೈರ್ಯ ಇಲ್ವಾ? ಡೋಂಟ್ ದೇ ಫೀಲ್ ಅಶೇಮ್ಡ್ ಆಫ್ ದೆಮ್ ಸೆಲ್ಫ್? ಅವರಿಗೆ ಅದೇ ಹೇಳಿದ್ನೆ ನಿಮಗೆ, ನಿರ್ಲಜ್ಜಂ ಸದಾ ಸುಖಿ ಅಂತ. ಮೀಡಿಯಾದೊಳಗೆ ಇವ್ರದ್ದು ಬರೆದ್ರು ಅವ್ರದ್ದಾದಿಲ್ಲ, ನಮ್ಮಂಥ ಮಹದಾಯ ಹೋರಾಟಗಾರ ಟೀಕೆ ಮಾಡಿದ್ರು ಕೇರಿಲ್ಲ. ನಾವು ಈಗ ಏನಾಗಿದೆ, ರಾಜಕಾರಣಿಗಳಿಗೆ ಯಾವುದೇ ಪಕ್ಷ ಇರಲಿ, ನಾವು ಆರಿಸಿ ಬರ್ತೀವಲ್ಲ, ಮ್ಯಾಂಡೇಟ್ ತೊಗೋತೀವಲ್ಲ, ಆರಿಸಿ ಬಂದರೆ ಎಲ್ಲ ಬರಕೂನ್ ಮಾಫ್. ಎಲ್ಲಿವರೆಗೆ ಮತ ಹೋಗಿ, ಒಂದು ಕಾಲಕ್ಕೆ ನಾವು ನೋಡಿದ್ದೀನಿ, ರಾಮಕೃಷ್ಣ ಹೆಗಡೆಯವರು ನೋಡಿದ್ದೀನಿ, ಬಂಗಾರಪ್ಪ ನೋಡಿದ್ದೀನಿ, ಇದೇ ದೇವೇಗೌಡರು ನೋಡಿದ್ದೀವಿ, ದೊಡ್ಡ ದೊಡ್ಡ ರಾಜಕಾರಣಿಗಳು ನೋಡಿದ್ವಿ. ಜನ ಏನಾದರೂ ಸ್ವಲ್ಪ ಟೀಕೆ ಬಂದರೆ ಅವ್ರು ಮನಸ್ಸಿಗೆ ಹಚ್ಕೋತಿದ್ರು, ಮನಸ್ಸಿಗೆ ಏನಪ್ಪ ಇವ್ರನ್ನ ಯಾಕೆ ನಮ್ಗೆ ಹಿಂಗೆ ಅಂದ್ರು ಅಂತ. ಈಗೇನೂ ಇಲ್ಲ, ಆತ್ಮಸಾಕ್ಷಿ ಅನ್ನೋದು ಅಲ್ಲಿ ಆತ್ಮನೂ ಇಲ್ಲ, ಇವ್ರ ಸಾಕ್ಷಿನೂ ಇಲ್ಲ. ಆ ಪರಿಸ್ಥಿತಿ ಇವ್ರು ಇಬ್ಬರಿಗೆ ಐತೆ. ಇವ್ರು ಹಿಂಗೆ ಬಿಟ್ರೆ ಆದ್ರೇನು, ಜನ ಮಾತ್ರ ಹೇಳ್ತಾರೆ ಹೋರಾಟಗಾರರಲ್ಲ. ಇನ್ಮೇಲೆ ಇವರಿಗೆ ಅಧಿಕೃತ ಫಂಕ್ಷನ್ಗಳಲ್ಲಿ, ಅಧಿಕೃತ ಕಾರ್ಯಕ್ರಮಗಳಲ್ಲಿ ಧಿಕ್ಕಾರ ಹೋಗೋದು, ಬ್ಲ್ಯಾಕ್ ಫ್ಲ್ಯಾಗ್ ತೋರಿಸಿ ಗೋ ಬ್ಯಾಕ್ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗೈತೆ. ಇವತ್ತು ಬೆಳಗ್ಗೆ ಎಲ್ಲರೂ ಸ್ವಾಮೀಜಿ ಮಠಾಧೀಶ ಸಹಿತ ಇದಕ್ಕೆ ಹೋರಾಟಕ್ಕೆ ಬರುವ ದಿವಸ ಬಹಾದೂರಿಲ್ಲ. ಇದನ್ನು ಇದು ಗೋಡೆ ಮೇಲೆ ಬರೋ ರೈಟಿಂಗ್ ಆನ್ ವಾಲ್, ಸುರೇಶ್ ಅಂಗಡಿ ಇರ್ಬೋದು, ಶಾಸಕ ಇರ್ಬೋದು, ಇದು ತಿಳ್ಕೊಬೇಕು. ಭಾಳ ಎಲ್ಲ ಟೈಮ್ ನಮ್ಮದು, ಎಲ್ಲ ನಾವು ಹೇಳಿದಂಗೆ ಆಗತ್ತೆ ಅನ್ನೋದನ್ನು ಏನಾದರೂ ತಲೆಯಲ್ಲಿದ್ದರೆ ಈ ಪ್ರಹ್ಲಾದ್ ಜೋಶಿ, ಸುರೇಶ್ ಅಂಗಡಿ ಅವರು ಮರಿಬೇಕು. ಇದನ್ನು ಬಹಿರಂಗವಾಗಿ ಹೇಳಕ್ಕೆ ಇಷ್ಟಪಡ್ತೇನೆ. ಎಸ್ ಚಂದ್ರಗಿರು, ಥ್ಯಾಂಕ್ ಯು ಇಷ್ಟೊತ್ತು ನಮ್ಮ ಜೊತೆ ಡಿಬೇಟ್ನಲ್ಲಿ ಭಾಗವಹಿಸಿ ಮಾಹಿತಿಯನ್ನು ನೀಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಎಸ್ ವೀಕ್ಷಕರೇ, ಒಂದಂತೂ ಸತ್ಯ, ಉತ್ತರ ಕರ್ನಾಟಕ ಜನತೆಯ ಧ್ವನಿಯಾಗಿ ಬಿಗ್ ನ್ಯೂಸ್ ಕೆಲಸ ಮಾಡುತ್ತೆ. ಈ ಭಾಗದ ಜನಪ್ರತಿನಿಧಿಗಳನ್ನ ಬಡದೆ ಬಿಸ್ತಕ್ಕಂತಹ ಕೆಲಸವನ್ನ ಬಿಗ್ ನ್ಯೂಸ್ ಮಾಡೇ ಮಾಡುತ್ತೆ. ಇದು ಇವತ್ತಿನ ಬಿಗ್ ನ್ಯೂಸ್ ಬಿಗ್ ಡಿಬೇಟ್ ನ ಚರ್ಚಾ ವಿಷಯ. ನಾಳೆ ಮತ್ತೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ನಿರಂತರ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಬಿಗ್ ನ್ಯೂಸ್ ಕನ್ನಡ. ಇದು ಉತ್ತರ ಕರ್ನಾಟಕದ ನಂಬರ್ 1 ಚಾನೆಲ್.